2018 ಕ್ವೆಶ್ಚನ್ ಪೇಪರ್ ಅಲ್ಲೂ ಕೂಡ ನಮಗೆ ಒಂದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ನ 5 ಮಾರ್ಕ್ಸ್ ಕೇಳಿದ್ದಾರೆ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಫೈಂಡ್ ಔಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕೇಳಿದ್ದಾರೆ ಪರ್ಟಿಕ್ಯುಲರ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1417 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 31st March 2018 ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷನರಿ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಗುಡ್ ವಿಲ್ ರಿಟರ್ನ್ ಆಫ್ preliminary expenses written off, provision for tax, proposed dividend, profit on sale of building, dividend received, interest on investment. ಇರೋ ಬರೋ ಇನ್ವೆಸ್ಟ್ಮೆಂಟ್ ಗಳೆಲ್ಲ ಎಲ್ಲ ಕೇಳ್ಬಿಟ್ಟವನೆ ಹೌದಾ ಈಗ ಇಲ್ಲಿ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಬಗ್ಗೆ ಏನು ಹೇಳಿಲ್ಲ ಹೇಳಿದಾರ ಏನಾದ್ರು ಏನು ಹೇಳಿಲ್ಲ ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ಇದನ್ನ ಇಷ್ಟನ್ನು ತೆಗೆದುಕೊಳ್ತೀನಿ ಓಕೆನಾ ಸೊ ದಟ್ ಆಮೇಲೆ ಏನಾಗುತ್ತೋ ನೋಡ್ಕೊಂಡು ಬರ್ಕೋಣ ಓಕೆನಾ ಈಗ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೆಂಗ್ ಕಂಡುಹಿಡಿಯೋದು ನೆಟ್ ಪ್ರಾಫಿಟ್ ಹೆಂಗ್ ಕಂಡುಹಿಡಿಯೋದು ನೋಡಿ ಈ ವರ್ಷದ್ದು ಅಂದ್ರೆ 2018 ಅಲ್ಲಿ 7,45,000 ಎಷ್ಟಿದೆಯಪ್ಪ 650 ಇದೆ ಹೋದ ವರ್ಷದ್ದು ಅಂದ್ರೆ 17 ಅಲ್ಲಿ 6,54,450 ಇದೆ ಇದರ ಡಿಫರೆನ್ಸ್ ಎಷ್ಟು ಬರುತ್ತೆ ಅದು ಈ ವರ್ಷದ ಪ್ರಾಫಿಟ್ ಎಷ್ಟು ಬರುತ್ತಪ್ಪ 91,200 ರುಪೀಸ್ ಬರುತ್ತೆ ಕರೆಕ್ಟಾ ಎಷ್ಟು ಬರುತ್ತೆ 91,200 ಆಮೇಲೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮೆಷಿನರಿ ಇಲ್ಲಿ ಏನಂತ ಬರೆಯೋಣ ಪ್ಲಾಂಟ್ ಅಂಡ್ ಮೆಷಿನರಿ ಎಷ್ಟಿದೆಯಪ್ಪ 47,740 ಇದೆ ಹಾಗೆ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ನೋಡಿ ಪ್ರಾಫಿಟ್ ಅಂದ್ರೆ ನಾನ್ ಆಪರೇಟಿಂಗ್ ಇನ್ಕಮ್ ಬರುತ್ತೆ ಸೊ ಅದಕ್ಕೋಸ್ಕರ ಪ್ರಾಫಿಟ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ಇದೆ 34,430 ಹಾಗೆ ಗುಡ್ ವಿಲ್ ರಿಟರ್ನ್ ಆಫ್ ಎಷ್ಟಿದ್ಯಪ್ಪ ಗುಡ್ ವಿಲ್ ರಿಟರ್ನ್ ಆಫ್ 25,070 ಆಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಇಲ್ಲೇ ಬರೆಯೋಣ 51,270 ಆಮೇಲೆ 250 ಆಮೇಲೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಎಷ್ಟಪ್ಪ ಇದೆ 25,520 ಆಮೇಲೆ ಪ್ರಪೋಸ್ ಡಿವಿಡೆಂಡ್ 52,250 ಆಮೇಲೆ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಕರೆಕ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಎಷ್ಟಿದ್ಯಪ್ಪ 65,560 ಡಿವಿಡೆಂಡ್ ರಿಸೀವ್ ಇದು ಕೂಡ ಇಲ್ಲೇ ಬರೀವಿ ಡಿವಿಡೆಂಡ್ ರಿಸೀವ್ ಎಷ್ಟಿದ್ಯಪ್ಪ 41,140 ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಕರೆಕ್ಟ್ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ 9,050 ಅಷ್ಟೇ ಅಲ್ವಾ ಇನ್ನೇನು ಐಟಮ್ ಇಲ್ಲ ಈಗ ಫಸ್ಟ್ ಅಡಿಷನ್ ಎಲ್ಲ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ 7,11,16,23,2 carries 9,16,18,8,15,16,21,2,9,13,18,20,201,2,1,830 ಈಗ ಇದನ್ನ ಆಡ್ ಮಾಡಿ ಇದು ಆಡ್ ಸೊ ಅಲ್ಲಿಗೆ 392 ಇದು ಮೈನಸ್ ಮಾಡಬೇಕು ಮಾಡಿದ್ರೆ $1,42,850 ಇದನ್ನ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಏನಂತ ಬರೆಯೋಣ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ